ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಆಯಿತು ಏನು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ಮೊದಲನೇದಾಗಿ ಧಾನ್ಯಗಳನ್ನು ತುಂಬ್ತಾ ಇದ್ದೀನಿ ನನ್ನ ಪ್ರಕಾರ ಇದು ಧಾನ್ಯಗಳ ಹಬ್ಬ ಅಂತ ಹೇಳ್ಬೋದು ಹಾಗಿನ ಕಾಲದಲ್ಲೆಲ್ಲ ರೈತರು ತಾವು ಬೆಳೆದಿರುವಂತಹ ಧಾನ್ಯಗಳನ್ನು ರಾಶಿಗಳಾಕಿ ಅದಕ್ಕೆ ಪೂಜೆ ಮಾಡ್ತಾ ಸಂಕ್ರಾಂತಿಯನ್ನು ಬರ್ಮಾಡ್ಕೋತಿದ್ರು ಅಂತ ಹೇಳ್ಬೋದು ರಾಗಿ ಫಸಿಲ್ ಕೊಡುವಂಥ ಟೈಮ್ ಅಂದರೆ ಈಗ ರಾಶಿ ಮಾಡಿ ಆಲ್ಮೋಸ್ಟ್ ರಾಶಿಗಳು ಹಾಕುವಂತಹ ಟೈಮ್ ಇದು ಸೊ ಸಂಕ್ರಾಂತಿ ಹಬ್ಬ ಅಂದರೆ ರಾಶಿ ಹಾಕಿ ಪೂಜೆಯನ್ನು ಮಾಡೋದು ರೈತರ ಹಬ್ಬ ಇದು ಹಾಗೆ ದನ ಕರುಗಳಿಗೆ ಜಾನುವಾರುಗಳಿಗೆ ಒಂದು ಫ್ರೆಶ್ ಆಗಿ ಸ್ನಾನ ಮಾಡಿಸಿ ಬಣ್ಣ ಬಣ್ಣದ ಟೇಪ್ಗಳನ್ನು ಕಟ್ಟಿ ಕಿಚ್ಚಿನ ಮೇಲೆ ಅವನ್ನು ಏನು ಹೇಳ್ತೀವಿ ಕಿಚ್ಚ ಹಾರಿಸೋದು ಅಂತ ಏನು ಹೇಳ್ತೀವಲ್ಲ ಆ ರೀತಿ ಮಾಡುವಂತಹ ಹಬ್ಬ ಇದು ಈಗಲೂ ಕೂಡ ಹಳ್ಳಿಗಳ ಕಡೆ ಮಾಡ್ತಾರೆ ಅದಾದಮೇಲೆ ಇದು ಒಂದು ಸೂರ್ಯದೇವನ ಹಬ್ಬ ಅಂತ ಕೂಡ ಹೇಳ್ಬೋದು ಸೂರ್ಯದೇವ ತನ್ನ ಜಾಗವನ್ನು ಬದಲಾಯಿಸುವಂಥ ಒಂದು ದಿನ ಇದು ಅಂತ ಹೇಳ್ತಾರೆ ಈ ಸೂರ್ಯದೇವ ತನ್ನ ಜಾಗವನ್ನು ಬದಲಾಯಿಸೋದ್ರಿಂದ ಪ್ರತಿ ಮನುಷ್ಯನ ಮೇಲೆ ಆ ಪ್ರಭಾವ ಬೀರುತ್ತೆ ಅಂತ ಕೂಡ ಹೇಳ್ತಾರೆ ರಾಶಿಗಳ ಮೇಲೆ ತುಂಬ ಪ ಪ್ರಭಾವ ಬೀರುತ್ತೆ ಇದು ಅಂತ ಕೂಡ ಹೇಳ್ತಾರೆ ನಂಬೋರು ಇದನ್ನು ನಂಬ್ತಾರೆ ನಂಬದೇ ಇರೋರು ಗೊತ್ತಿಲ್ಲ ನಾನು ಇದನ್ನು ತುಂಬ ಬಿಲೀವ್ ಮಾಡ್ತೀನಿ ಹಾಗೆ ಈ ಒಂದು ಸಂಕ್ರಾಂತಿ ಆದಮೇಲೆ ರಾತ್ರಿ ತುಂಬ ಕಡಿಮೆ ಆಗುತ್ತೆ ಅಗಲು ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇದೆಲ್ಲ ನಾನು ಕೇಳಿರೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ ನಮ್ಮ ಮನೆಯಲ್ಲಿ ಈ ಸತಿ ಹಬ್ಬ ತುಂಬ ಆಗಿ ಮಾಡ್ತಾ ಇದ್ವಿ ಸಿಂಪಲ್ ಅಂದರೆ ಹೆವಿ ಕೆಲಸ ಇರಲಿಲ್ಲ ನನಗೆ ಯಾಕೆಂದರೆ ನೆನ್ನೆ ತಾನೇ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿತ್ತು ಸೊ ಎಲ್ಲ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಗಿತ್ತು ಹಾಗೆ ಡೆಕೋರೇಷನ್ ಎಲ್ಲ ಆಗಿತ್ತು ಡೆಕೋರೇಷನ್ ಅಂದರೆ ಕೆಳಗೋಗಿ ರಂಗೋಲಿ ಹಾಕೋ ಅವಶ್ಯಕತೆ ಇರಲಿಲ್ಲ ಕಲರ್ ಕಲರ್ ನನಗೆ ಕೆಳಗೆ ಹೋಗಿ ರಂಗೋಲಿ ಹಾಕಬೇಕು ಅಂದರೆ ನನಗೆ ತುಂಬ ಟೈಮ್ ತೊಗೊಳುತ್ತೆ ಯಾಕೆಂದರೆ ಕಲರೆಲ್ಲ ಫಿಲ್ ಮಾಡಬೇಕಲ್ಲ ನಾನು ಸ್ವಲ್ಪ ನಿಧಾನ ಆಲ್ಮೋಸ್ಟ್ ಒನ್ ಅವರ್ ತೊಗೋತೀನಿ ಅಂತ ಹೇಳ್ಬೋದು ಕಲರೆಲ್ಲ ಹಾಕಿ ಮಾಡೋಕ್ಕೆ ಬಟ್ ನೆನ್ನೆ ತಾನೇ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸಿತು ಒರ್ಸೋಕ್ಕೆ ಮನಸ್ಸು ಬರಲಿಲ್ಲ ನನಗೆ ಅದೇ ಇರಲಿ ಅಂತ ಸುಮ್ಮನೆ ಆದರೆ ಹೊಸದ ಮೇಲೆ ಮಾತ್ರ ಗುಡಿಸಿ ವರ್ ಅಂದರೆ ಒರೆಸಿ ಹೊಸ ರಂಗೋಲಿನ ಹಾಕಿದೆ ಪೊಂಗಲ್ಗೆ ಸಂಬಂಧಪಟ್ಟಂಗೆ ಇನ್ನೂ ಚಿಕ್ಕಪಟ್ಟ ಹಬ್ಬಕ್ಕೆ ಏನು ಡೆಕೋರೇಷನ್ ಬೇಕು ಅದು ತೋರಣ ಹೊಲಿಯೋದಾಗಿರ್ಬೋದು ಹೂವು ತೋ ಬಾಗಿಲಿಗೆ ಹೂವು ಹಾಕೋದು ಇದು ಯಾವುದು ಕೂಡ ರಿಸ್ಕ್ ಇರಲಿಲ್ಲ ಯಾಕಂದರೆ ಎಲ್ಲದೂ ಕೂಡ ನೆನ್ನೆ ತಾನೇ ಮಾಡಿದ್ವಿ ಅದಕ್ಕೋಸ್ಕರ ಇಲ್ಲಿ ನಾನು ಏನು ಮಾಡ್ತೀನಿ ಒಂದು ಮೂರು ಇಟ್ಕೆನ ಇಟ್ಕೊಂಡು ಅದಕ್ಕೆ ರಂಗೋಲಿ ಹಾಕಿ ಕುಂಕುಮ ಇಟ್ಟು ಪೊಂಗಲ್ ಉಕ್ಕೋ ರೀತಿ ನಾನು ಇದ್ದೀನಿ ತಮಿಳ್ನಾಡಲ್ಲೆಲ್ಲ ನೀವು ನೋಡ್ಬೋದು ಅವರ ಅಲ್ಲೇ ಒಲೆಯನ್ನು ಹಚ್ಚಿ ಪೊಂಗಲನ್ನು ಹೊಕ್ಕಿಸ್ತಾರೆ ಬಟ್ ನಮಗೆ ಇದು ಆಪ್ಷನ್ ಇರಲ್ವಲ್ಲ ಸೊ ನಾನು ಈ ರೀತಿ ಕ್ರಿಯೇಟ್ ಮಾಡ್ತೀನಿ ಪ್ರತಿ ವರ್ಷ ನೋಡಿರ್ತೀರ ಲಾಸ್ಟ್ ಇಯರು ಕೂಡ ನಾನು ಶೇರ್ ಮಾಡಿದ್ದೆ ಇದನ್ನೆಲ್ಲ ಕೂಡ ಒಳಗೆ ಮಾಡ್ತಿದ್ದೆ ದೇವ್ರ ಮನೆ ಒಳಗೆ ಬಟ್ ಇವತ್ತು ದೇವ್ರ ಮನೆ ಒಳಗೆ ತುಂಬ ಅಲಂಕಾರ ನಿನ್ನೆ ಮಾಡಿದ್ರಿಂದ ನಂಗೆ ಹೂವು ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ತೆಗಿಯಕ್ಕೆ ಮನಸ್ಸೇ ಬರಲಿಲ್ಲ ಅದಕ್ಕೆ ಹಾಗೆ ಬಿಟ್ಟು ಅದನ್ನು ಮೇಲೆ ಇನ್ನೊಂದು ಫ್ರೆಶ್ ಆಗಿರುವಂಥ ಹೂಗಳನ್ನೆಲ್ಲ ಇನ್ನೊಂದು ಸ್ವಲ್ಪ ದೇವರಿಗೆ ಇಟ್ಟು ಹಂಗೆ ಪೂಜೆಯನ್ನು ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆ ಹೊರಗಡೆನೆ ಈ ಒಂದು ಸೆಟ್ ಅನ್ನ ಮಾಡ್ಕೋತಾ ಇದ್ದೀನಿ ಇನ್ನು ಕೂಡ ಸತ್ಯನಾರಾಯಣ ಸ್ವಾಮಿ ಕೂರಿಸಿರುವಂಥದ್ದು ಏನಿದೆಯಲ್ಲ ಅದು ಕೂಡ ಮನೆಯಲ್ಲೇ ಹಾಗೆ ಇಟ್ಟಿದ್ದಾರೆ ಇನ್ನು ಅದನ್ನು ಕೂಡ ಇನ್ನೂ ತೆಗ್ದಿಲ್ಲ ನೋಡೋಣ ಇವತ್ತು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿ ನಾಳೆ ಬೇರೆ ಮಂಗಳವಾರ ಅಲ್ಲ ತ್ರೀ ಡೇಸ್ಗೆ ತೆಗಿಸೋಣ ಅಂದ್ಕೊಂಡಿದ್ವಿ ನಾಳೆ ಬೇರೆ ಮಂಗಳವಾರ ಅಲ್ವಾ ಯಾಕೆ ಬೇಡ ಅಂತ ಅಂದ್ಬಿಟ್ಟು ಇವತ್ತೇ ತಕ್ಷಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದಷ್ಟು ಡೆಕೋರೇಷನ್ಗಳನ್ನ ಕೂಡ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಬ್ಬನ್ನು ಅಷ್ಟೇ ಮೂರನ್ನ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ನೀವೆಲ್ಲ ಹೇಗೆ ಹಬ್ಬನ ಆಚರಣೆ ಮಾಡಿದ್ರಿ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಹಬ್ಬ ಹೀಗಾಯಿತು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಿತ್ತು ಊರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಮನೆ ಹೋಗಿ ಅಲ್ಲೊಂದು ಚಿಕ್ಕ ಪುಟ ಪೂಜೆಯನ್ನು ಮಾಡ್ತಾರೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಸ್ವಲ್ಪ ನಿಧಾನಕ್ಕೆ ಎದ್ದೆ ಆರಾಮಾಗಿ ಕೆಲಸ ಮಾಡಿಕೊಂಡೆ ಯಾಕೋ ಎದ್ದಾಗಿಂದ ಬೆಳಗ್ಗೆಯಿಂದ ತಲೆ ನೋವುತಾನೆ ಇತ್ತು ಯಾಕೆ ಅಂತ ಗೊತ್ತಿಲ್ಲ ನೆನ್ನೆಯೆಲ್ಲ ಸ್ವಲ್ಪ ಉಪವಾಸ ಇದ್ದೆ ಮತ್ತು ಇವತ್ತು ಉಪವಾಸ ಅಲ್ವಾ ಅದಕ್ಕೆ ಗ್ಯಾಸ್ಟ್ರಿಕ್ ಥರ ಆಗಿರ್ಬೋದು ಏನೋ ಗೊತ್ತಿಲ್ಲ ದೇವ್ರ ದೇವ್ರ ಎಲ್ಲ ಅಲಂಕಾರ ಮುಗಿಸಿ ನೆಕ್ಸ್ಟ್ ಬಂದಿದ್ದು ಅಡುಗೆ ಮನೆಗೆ ಅಡುಗೆ ಮನೆಯಲ್ಲಿ ಫಸ್ಟು ಏನು ಹೇಳ್ತೀವಿ ಸಂಕ್ರಾಂತಿ ಹಬ್ಬದ ಒಂದು ಸ್ಪೆಷಲ್ ಅಂತಂದರೆ ಕಡಲೆಕಾಯಿ ಅವರೆಕಾಯಿ ಗೆಣಸು ಪೊಂಗಲ್ ಇದೆ ಅಲ್ವನ ನಮ್ಮ ಒಂದು ಕರ್ನಾಟಕದಲ್ಲಿ ಸ್ಪೆಷಲ್ ಸಂಕ್ರಾಂತಿ ಅಂತಂದರೆ ಈ ಕಡಲೆಕಾಯಿ ಅವರೆಕಾಯಿ ಗೆಣಸು ಎಳ್ಳು ಬೆಲ್ಲ ಇದಿಷ್ಟು ನಮ್ಮ ಒಂದು ಕರ್ನಾಟಕದ ಸ್ಪೆಷಲ್ ಅಡುಗೆ ಸಂಕ್ರಾಂತಿ ಹಬ್ಬಕ್ಕೆ ಸೊ ಅದಕ್ಕೋಸ್ಕರ ಕಡಲೆಕಾಯಿ ಅವರೆಕಾಯಿ ಎಲ್ಲ ಹಸ್ಬೆಂಡ್ ಬೆಳಗ್ಗೆ ಹೋಗಿ ತೊಗೊಂಡು ಬಂದರು ಕೋ ಕಬ್ಬಿರ್ಬೋದು ಇದೆಲ್ಲ ಕೂಡ ನೆನೆ ಫ್ರೀ ಆಗಲಿಲ್ವಲ್ಲ ಅದಕ್ಕೆ ಗಣ ಗೆಣಸನ್ನು ಕೂಡ ಬೇಯಿಸ್ತಾ ಇದೆ ಗೆಂಡ್ಸನ್ನು ನೋಡಿದಾಗೆಲ್ಲ ನನಗೆ ನೆನಪಾಗೋದು ತಾತ ಸೊ ತಾತಂಗೆ ತುಂಬ ಇಷ್ಟ ಗೆಣಸಂದರೆ ನನಗೇನೋ ಗೊತ್ತಿಲ್ಲ ಅವ್ರು ನೆನಪಾಗ್ತಾ ಇರತ್ತೆ ಬಟ್ ತಾತ ನಮ್ಮ ಜೊತೆಯಲ್ಲಿಲ್ಲ ಆದರೂ ಕೂಡ ನಂಗೆ ಗೆಣ್ಸ್ ನೋಡಿದ ತಕ್ಷಣ ತಾತನೇ ನೆನಪಾಗ್ತಾರೆ ಇದನ್ನೆಲ್ಲ ಕೂಡ ಬೇಯಿಸೋಕೆ ಇಟ್ಟಿದ್ದೀನಿ ಇದೆಲ್ಲ ಬೇಯ್ತಾ ಇರಲಿ ಎಳ್ಳು ಎಳ್ಳುವೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಎಳ್ಳು ಬೆಲ್ಲಕ್ಕೆ ಏನೆಲ್ಲ ಹಾಕ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಎಳ್ಳು ಬೆಲ್ಲ ಏನಕ್ಕೆ ಈ ಟೈಮಲ್ಲಿ ಕೊಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ ನನ್ನ ಪ್ರಕಾರ ಇದು ಧನುರ್ಮಾಸದಲ್ಲಿ ಚಳಿ ತುಂಬ ಇರುತ್ತೆ ನಮ್ಮ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿರುತ್ತೆ ಆದಷ್ಟು ನಮ್ಮ ಚರ್ಮದಲ್ಲಿ ಎಣ್ಣೆ ಅಂಶ ಕಡಿಮೆ ಆಗಿರುತ್ತೆ ಈ ಚಳಿಗೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಎಳ್ಳು ಬೆಲ್ಲ ಅಂದರೆ ಹೆಳ್ಳಿನಲ್ಲೂ ಕೂಡ ಎಣ್ಣೆ ಅಂಶ ಇದೆ ಕೊಬ್ಬರಿಯಲ್ಲೂ ಕೂಡ ಎಣ್ಣೆ ಅಂಶ ಇದೆ ಹಾಗೆ ಕಡಲೆ ಬೀಜದಲ್ಲೂ ಕೂಡ ಎಣ್ಣೆ ಅಂಶ ಇದೆ ಈ ಒಂದು ಎಣ್ಣೆ ಅಂಶ ಇರುವಂಥ ಪದಾರ್ಥಗಳನ್ನ ತಿನ್ನೋದ್ರಿಂದ ಬಾಡಿಯಲ್ಲಿ ಒಂದು ಏನು ಹೇಳ್ತೀವಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಆಯಿಲ್ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಹಾಗೇ ಬೆಲ್ಲ ನಮ್ಮ ಈ ಚಳಿಗೆ ನಮ್ಮ ಬಾಡಿಗೆ ಬಿಸಿಯನ್ನು ಕೊಡುತ್ತೆ ಬೆಲ್ಲ ಸೊ ಅದಕ್ಕೋಸ್ಕರ ಬೆಲ್ಲನ ಕೂಡ ಯೂಸ್ ಮಾಡ್ತಾರೆ ನಮ್ಮ ಹಿರಿಯರಿಗೆ ಎಷ್ಟು ಬುದ್ಧಿವಂತರಲ್ವ ನಾವು ಇಷ್ಟೇ ಬುದ್ಧಿವಂತರಾದರೂ ಕೂಡ ಎಲ್ಲ ಕೂಡ ಸೈನ್ಸ್ ಸೈನ್ಸ್ ಅಂತ ಹೇಳ್ತೀವಿ ಆವಾಗಿನ ಜನ್ರೇಷನಲ್ಲಿ ಯಾವ ಸೈನ್ಸ್ ಇತ್ತೋ ಏನೋ ನನಗೆ ಗೊತ್ತಿಲ್ಲ ಬಟ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇಲ್ಲಿ ಏನೂ ಕೂಡ ಮಾಡಿಲ್ಲ ಹಾಗೆ ಪೊಂಗಲು ಇಲ್ಲಿ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಯಿತು ತುಂಬಾ ತುಂಬ ಟೇಸ್ಟಿಯಾಗಿತ್ತು ಪೊಂಗಲ್ ಈ ಸತಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು ಸ್ವಲ್ಪ ಕೊಬ್ಬರಿ ಜಾಸ್ತಿ ಹಾಕಿದ್ದೆ ಅದಕ್ಕೇನಾದರೂ ಅಷ್ಟು ಟೇಸ್ಟ್ ಬಂತ ಅಂತ ಗೊತ್ತಿಲ್ಲ ನಾನು ಎವ್ರಿ ಟೈಮ್ ಮಾಡೋ ಪೊಂಗಲ್ಗಿಂತ ಇವತ್ತು ಮಾಡಿದ ಪೊಂಗಲ್ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಹಸ್ಬೆಂಡು ಮಗ ಇಬ್ಬರು ಕೂಡ ಅದನ್ನೇ ಹೇಳ್ತಿದ್ರು ಇಲ್ಲಿ ಫೈನಲ್ ಆಗಿ ನನ್ನ ಒಂದು ಏನು ಸಂಕ್ರಾಂತಿ ಹಬ್ಬದ ಪೂಜಾ ಡೆಕೋರೇಷನ್ ಈ ಥರ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಕೂಡ ಇದ್ದೀನಿ ಒಂದು ಆಗಿ ಸೀರೆ ಉಟ್ಕೊಂಡು ನಾನು ಮಗ ಹಸ್ಬೆಂಡ್ ಮೂರು ಜನ ಸೀರೆ ಪೂಜೆಯನ್ನು ಮಾಡ್ಕೋತಾಯಿದ್ದೀವಿ ಆ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ರು ನಾನು ಮಗ ಇಬ್ಬರು ಕೂಡ ಪೂಜೆ ಇದ್ದೀವಿ ಹಾಗೆ ಯಾರೆಲ್ಲ ಮನೆಗಳಲ್ಲಿ ಶುಭ ಕಾರ್ಯಗಳು ಮಾಡಬೇಕಿತ್ತು ಅದೆಲ್ಲ ಕೂಡ ಧನುರ್ಮಾಸ ಅಂತ ಎಲ್ಲ ನಿಂತಿರುತ್ತೆ ಸೊ ನನಗೆ ಧನುರ್ಮಾಸ ಲಾಸ್ಟ್ ಆಯಿತು ಇನ್ನೆಲ್ಲ ಶುಭ ಕಾರ್ಯಗಳು ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನೆಲ್ಲ ಫಂಕ್ಷನ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನನಗೆ ಪೂಜೆ ಮಾಡುವಾಗ ಇತ್ತು ಲಾಸ್ಟ್ ಇಯರ್ ಏನಾಗಿತ್ತಪ್ಪ ಅಂತ ನಿಮಗೆಲ್ಲ ನೆನಪಿರ್ಬೋದು ಅಂತ ಅಂದ್ಕೋತೀನಿ ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಕೆಳಗೆ ಹೋಗಿ ನಾವು ರಂಗೋಲಿ ಹಾಕೋಕ್ಕೆ ಅಂತ ನೈಟ್ ಹೋದಾಗ ನನ್ನ ಮಗ ಏನು ಮಾಡಿದ ಒಳಗೆ ಮನೆಗೆ ಬಂದು ಒಳಗೆ ಡೋರ್ ಲಾಕ್ ಮಾಡಿ ಮಲಗಿಬಿಟ್ಟಿದ್ದ ಇಡೀ ರಾತ್ರಿ ನಮಗೆ ಡೋರ್ ಓಪನೇ ಮಾಡಲಿಲ್ಲ ನಾನು ಹಸ್ಬೆಂಡ್ ಇಬ್ಬರೂ ಕೂಡ ಮನೆಯಿಂದ ಆಚೆ ಇದ್ವಿ ಬೆಳಗಿನ ಜಾವ ಐದು ಗಂಟೆ ತನಕ ಸಂಕ್ರಾಂತಿ ಹಬ್ಬ ದಿವಸ ಬೆಳಗಿನ ಜಾವ ಐದು ಗಂಟೆಗೆ ಬಾಗಿಲ್ ತೆಗ್ದ ಇದು ನನಗೆ ಏನೋ ನಾನು ಇರೋ ತನಕ ಸಂಕ್ರಾಂತಿ ಹಬ್ಬ ನಾನು ನೆನಪಾಗಿದ ತಕ್ಷಣ ಇದು ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೋತೀನಿ ಒಂಥರ ನಗು ಬರುತ್ತೆ ಅದನ್ನ ನೆನೆಸ್ಕೊಂಡ್ರು ಇವತ್ತು ನಾನು ಅದೇ ಹೇಳ್ತಿದ್ದೆ ಮಗನಿಗೆ ಚಿನ್ನೂ ನೆನ್ನೆಲ್ಲ ನೆನ್ನೆನ್ನೆ ಈ ಅದೇ ಲಾಸ್ಟ್ ಇಯರು ಏನು ಮಾಡಿದ್ದೆ ನೀನು ಅಂತ ಹೇಳ್ಬಿಟ್ಟು ನಾನು ಅದೇ ಹೇಳ್ತಿದ್ದೆ ಈ ಯರು ಮಾಡ್ತಾ ಇದ್ದೆ ಮಮ್ಮಿ ನೀನು ರಂಗೋಲಿ ಹಾಕೋಕ್ಕೆ ಹೋಗ್ಲಿಲ್ವಲ್ಲ ಇಯರು ಅಂತ ಹೇಳ್ತಾ ಇದ್ದ ನಾನು ಮಾಡ್ತೀಯಪ್ಪ ನೀನು ಅಂತ ಹೇಳ್ತಾ ಇದ್ದೀನಿ ಹಾಗೆ ಸಂಕ್ರಾಂತಿ ಅಂದರೆ ಉತ್ತರಾಯಣದ ಒಂದು ಮಹತ್ವ ಏನು ಅಂತಂದರೆ ರಾಮ ರಾವಣನ ಕೊಂದು ಸೀತಾಮಾತೆಯನ್ನು ಬೆಳೆಸ್ಕೊಂಡು ಬಂತಹ ಬಂದಂತಹ ದಿನ ಇದು ಅಂತ ಹೇಳ್ತಾರೆ ಸೂರ್ಯದೇವ ತನ್ನ ಮಗನಾದಂತಹ ಶನಿಯ ಮನೆಗೆ ಪ್ರವೇಶ ಮಾಡೋದು ಕೂಡ ಇವತ್ತೇ ಮಕರ ರಾಶಿಯ ಅಧಿಪತಿ ಶನಿ ಸೊ ಶನಿಗೆ ಸೂರ್ಯದೇವನಿಗೆ ಆಗು ಬರೋದೇ ಇಲ್ಲ ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಒಂದು ತಿಂಗಳು ಬಂದು ತನ್ನ ಮಗನ ಮನೆಯಲ್ಲಿ ಎತ್ತಾರೆ ಸೂರ್ಯದೇವ ಅದು ಭೂಲೋಕದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳ್ತಾರೆ ಹೀಗೆ ಹೇಳ್ತಾ ಹೋದರೆ ತುಂಬ ಪುರಾಣ ಕಥೆಗಳು ಈ ಉತ್ತರಾಯಣದ ಬಗ್ಗೆ ಇದೆ ಹಾಗೆ ತುಂಬ ಅಂದರೆ ಹಗಲು ತುಂಬ ಜಾಸ್ತಿ ರಾತ್ರಿ ತುಂಬ ಕಡಿಮೆ ಅಂತ ಹೇಳ್ಬೋದು ಈ ಒಂದು ಉತ್ತರಾಯಣದಲ್ಲಿ ಯಾವ್ದು ಹೇಗೆ ಇರಲಿ ಯಾವುದನ್ನು ನಂಬಿ ಬಿಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳ ವಿಶೇಷತೆ ಏನು ಅಂತ ನನ್ನನ್ನು ಕೇಳೋದಾದರೆ ಎಲ್ಲ ಕುಟುಂಬದಲ್ಲಿರುವಂಥ ಸದಸ್ಯರು ಯಾರ್ಯಾರು ಎಲ್ಲೇ ಇದ್ದರೂ ಕೂಡ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಹಬ್ಬ ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕುಟುಂಬದಲ್ಲಿ ಒಂದು ಬಾಂಡಿಂಗ್ ಚೆನ್ನಾಗಾಗತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಹಬ್ಬಗಳಂದ್ರೇ ತುಂಬ ಇಷ್ಟ ಅದನ್ನ ಸೆಲೆಬ್ರೇಟ್ ಮಾಡೋ ಅಂಥದ್ದಿರ್ಬೋದು ಅವತ್ತಿನ ಒಂದು ವಿಶೇಷವಾದಂಥ ಅಡುಗೆಗಳು ಮಾಡೋದಿರ್ಬೋದು ಅದನ್ನು ತಿನ್ನೋದಿರ್ಬೋದು ಅದೊಂಥರ ಚೆಂದ ಅಲ್ವಾ ಒಂದೊಂದು ಕಡೆ ಒಂದೊಂಥರ ನಮ್ಮ ಕಡೆ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲನ ಕೊಟ್ಟು ಸೆಲೆಬ್ರೇಟ್ನ ಮಾಡಿದ್ರೆ ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಹಬ್ಬ ಈ ಒಂದು ಪೊಂಗಲ್ ಅಂತ ಹೇಳ್ತಾರೆ ಅವರು ಪೊಂಗಲನ್ನು ಮಾಡಿ ಪೊಂಗಲನ್ನು ಹಂಚುವಂಥದ್ದು ಅವರ ಹಬ್ಬ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ ಅಂತ ಹೇಳ್ಬೋದು ಅಲ್ಲಿ ಹಸುಗಳ ಅಂದರೆ ನನ್ನ ನನಗೆ ಯಾರೋ ಹೇಳಿದಂಥದ್ದು ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದು ಚಿಕ್ಕ ಹಸು ಕರುನಾದರೂ ತೊಗೊಂಡೇ ತೊಗೊತಾರಂತೆ ಈ ಹಬ್ಬದ ದಿವಸ ಅಂತ ಹೇಳ್ತಾರೆ ಅದು ಒಬ್ಬೊಬ್ಬರ ಆಚರಣೆಗಳು ಥರ ಇಲ್ಲಿ ನೋಡ್ಬೋದು ಎಲ್ಲದಕ್ಕೂ ಕೂಡ ಪೂಜೆ ಮಾಡ್ಕೊತಾ ಇದೀನಿ ಈ ಒಂದು ಪಾತ್ರೆ ಏನಿದೆಲ್ಲ ಇದು ನಮ್ಮ ಮನೆಯಲ್ಲಿ ಹಾಲು ಉಕ್ಸಿದಂತಹ ಪಾತ್ರೆ ಕಂಚಿನದು ತೊಳೆದ್ರೆ ಅದು ಫುಲ್ ಗೋಲ್ಡ್ ಒಂಥರ ಕಲರ್ ಆಗಿಬಿಡುತ್ತೆ ನಾನು ಬೇಡ ಈ ಒಲೆಗಳಲ್ಲಿ ಮಾಡಿ ಮಾಡಿ ಪಾತ್ರೆ ಮೊಡಕೆ ಹೆಂಗೆ ಕಪ್ಪಗಾಗಿರತ್ತಲ್ಲ ಅದೇ ಥರ ಇರಲಿ ಅಂದ್ಬಿಟ್ಟು ಅಮ್ಮ ಮೊನ್ನೆ ಪೂಜೆ ದಿವಸ ತೊಳಿಯೋಕೋದಾಗ ಕೂಡ ತೊಳಿಬಿಡ ಅಮ್ಮ ಹಬ್ಬಕ್ಕೆ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಗೆ ಇರಿಸಿದ್ದೆ ತೊಳ್ದಿದ್ದೀನಿ ಬಟ್ ಒಂದು ಅಥವಾ ಪೀತಾಂಬರಿ ಪೌಡ್ರೆಲ್ಲ ಏನೂ ಹಾಕಿ ತೊಳೆದಿಲ್ಲ ಚೆನ್ನಾಗಿ ಇದೆ ಅಲ್ವಾ ಹೀಗೆ ಸಿಂಪಲ್ ಆಗಿ ಡೆಕೋರೇಷನ್ ಕೂಡ ನಿನ್ನೆ ಮಾಡಿದ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಅದೇ ಇತ್ತು ಜಸ್ಟ್ ಬಾಗಿಲಿಗೆ ಒರೆಸಿ ಕಲರ್ ಆಗಿ ಒಂದು ರಂಗೋಲಿನ ಹಾಕ್ಕೊಂಡಿದೆ ಅಷ್ಟೇ ನನಗೆ ಈ ರೀತಿ ಹೂವಿನ ಅಲಂಕಾರ ಬಾಗಿಲಿಗೆ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾವಾಗೂ ಕೂಡ ಅದೇ ಪ್ಲಾಸ್ಟಿಕ್ಕೂಗಳನ್ನು ನೋಡಿ ನೋಡಿ ಬೋರ್ ಆಗಿರುತ್ತಲ್ಲ ಹಾಗಾಗಿ ಈ ರೀತಿ ಪೂಜೆಯನ್ನು ಮಾಡಿಕೊಂಡು ಮಗನಿಗೆ ಟಿಫಿನ್ ಮಾಡಿಕೊಡ್ಬೇಕು ಪಾಪ ಅವನಿಗೆ ಹೊಟ್ಟೆ ಹಸಿದಿದೆ ಅಂತಿದ್ದ ಮಾಡಿದಾದಮೇಲೆ ಊರಿಗೆ ಹೋಗೋಣ ಅಂತ ಸ್ವಲ್ಪ ಹೊತ್ತು ಮಲ್ಗಿ ಆಮೇಲೆ ಹೋಗೋಣ ಅನ್ಕೋತಾಯಿ ಯಾಕೋ ತುಂಬ ನೋವುತ್ತಿದೆ ನನಗೆ ಅದಕ್ಕೆ ಮತ್ತು ಸಂಜೆ ಸ್ವಾಮಿಗಳು ಬರ್ತೀನಿ ಅಂತ ಹೇಳಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಇದು ಏನಿದೆಲ್ಲ ಫೋಟೋ ಅದೆಲ್ಲ ಹಾಗೇ ಇದೆ ನಿನ್ನೆ ಅಲಂಕಾರ ಮಾಡಿರೋ ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಸಂಜೆ ಸ್ವಾಮಿಗಳು ಬಂದಮೇಲೆ ಅದನ್ನು ಕೂಡ ವಿಸರ್ಜನೆ ಮಾಡುವಂಥದ್ದು ಊರಿಗೆ ಹೋಗಿ ಬಂದು ಆಮೇಲೆ ವಿಸರ್ಜನೆ ಮಾಡೋಣ ಅಂತ ನೋಡ್ಬೋದು ಊರಿಗೆ ಹೋದೆ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಿಲ್ಲ ಹೋಗಿ ಅಜ್ಜಿ ಹುಷಾರಿಲ್ಲ ಅಜ್ಜಿನೆಲ್ಲ ಮಾತಾಡ್ಸ್ಕೊಂಡು ಬಂದು ಅಷ್ಟರಲ್ಲಿ ಸ್ವಾಮಿ ಕೂಡ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಬಂದರು ಸ್ವಾಮಿ ಅಂತ ಹೇಳ್ಬೋದು ಬಂದು ಎಲ್ಲ ಕೂಡ ತೆಗಿತಾ ಇದ್ದಾರೆ ಹೀಗಾಯಿತು ನನ್ನ ದಿನ